ವೈನ್ ಬೋರ್ ಅಂಡ್ ದ ಫಾಕ್ಸಿ ಸ್ಟೋರಿಯನ್ನು ನೋಡಿದೆವು. ಈಗ ಈ ಸ್ಟೋರಿ ಒಂದ ಸಂಬಂಧಿಸಿದ ಕೆಲವೊಂದು ಪಾಯಿಂಟರ್ಸ್ ಗಳನ್ನು ಕೊಟ್ಟಿದ್ದಾರೆ, ಕೆಲವು ಪ್ರಶ್ನೆಗಳಿಗೆ ಉತ್ತರಗಳನ್ನು ಲೇಖನ ಮಾಡಿದೆ. ಲುಕ್ ಅಟ್ ದಿಸ್. ಫಸ್ಟ್ ಒನ್ ಇಸ್ ಲಿಸನ್ ಟು ದ ಸ್ಟೋರಿ ಕೇರ್ಫುಲಿ. ಯಾಸ್ ಯು ಲಿಸನ್ ಟಿಕ್ ಓನ್ಲಿ ದೋಸ್ ವರ್ಡ್ಸ್ ದಟ್ ಅಪಿಯರ್ ಇನ್ ದ ಸ್ಟೋರಿ. ಇಲ್ಲಿ ಕೆಲವೊಂದು ಶಬ್ದಗಳನ್ನು ಕೊಟ್ಟಿದ್ದಾರೆ, ಶಬ್ದಗಳನ್ನ ಜೋಡಿಗಳನ್ನು ಕೊಟ್ಟಿದ್ದಾರೆ. ಇವುಗಳ ವಾಚನ ಮೊದಲು ತಾವು ಸ್ಟೋರಿಯನ್ನು ವಾಚನ ಮಾಡಿ, ಆ ಸ್ಟೋರಿ ವಾಚನ ಮಾಡುವಾಗ ಇಲ್ಲಿ ಯಾವುದಾದ್ರು ಶಬ್ದಗಳು ಬಂದ್ರೆ ಅವುಗಳಿಗೆ ಏನ್ ಮಾಡುತ್ತಾವು ಟಿಕ್ ಮಾಡೋದು, ಗೋಲಾಕಾರ ಮಾಡ್ರಿ, ಅಂಡರ್ಲೈನ್ ಮಾಡ್ರಿ ಮಾಡಬಹುದು. ಉದಾಹರಣೆಗಾಗಿ ವೈಲ್ಡ್ ಮೈಲ್ಡ್, ಇದರಲ್ಲಿ ಏನಪ್ಪ ವೈಲ್ಡ್ ಈ ಶಬ್ದ ಈ ಒಂದು ಸ್ಟೋರಿಯಲ್ಲಿ ಬಂದಿಕ್ಕಿ, ವೈಲ್ಡ್ ಈ ಶಬ್ದಕ್ಕೆ ಗೋಲಾಕಾರವನ್ನು ಮಾಡಬಹುದು, ಗೋಲ್ ಮಾಡಬಹುದು. ಯಾವ ಟು ಸರ್ಕಲ್ ದ ವರ್ಡ್ ಓರ್ ಬೋರ್. ಸೊ ದೀಸ್ ಆರ್ ಸಮ್ ರೈಮಿಂಗ್ ವರ್ಡ್ಸ್. ಬೋರ್ ಈ ಶಬ್ದ ಈ ಒಂದು ಸ್ಟೋರಿಯಲ್ಲಿ ಬಂದಿದ್ದಕ್ಕೆ ಸರ್ಕಲ್ ಮಾಡೋದು. ಇದೇ ಪ್ರಕಾರ ಎಲ್ಲ ಶಬ್ದಗಳ ವಾಚನ ಮಾಡಿ ಈ ಸ್ಟೋರಿಯಲ್ಲಿ ಬಂದಂತಹ ಶಬ್ದಗಳಿಗೆ ಗೋಲಾಕಾರವನ್ನು ಮಾಡಬಹುದು. ಇದಾದ ನಂತರ ಎರಡನೇ ಒಂದು ಪ್ರಶ್ನೆ ನೋಡೋಣ. ಫೈಂಡ್, ಸೆಕೆಂಡ್ ಕ್ವಶನ್ ಇಸ್ ಫೈಂಡ್ ಅಂಡ್ ಲೇಬಲ್ ದ ಫಾಲೋಯಿಂಗ್ ಇನ್ ದ ಪಿಕ್ಚರ್ ಆನ್ ಪೇಜ್ 7. ಕೆಲವು ಶಬ್ದಗಳನ್ನು ಕೊಟ್ಟಿದ್ದಾರೆ. ಅ ವೈಲ್ಡ್ ಬೋರ್, ಆ ಪೇಜ್ ನಂಬರ್ 7 ಮೇಲೆ ಮೇಲೆ ಚಿತ್ರವನ್ನು ಕೊಟ್ಟಿದ್ದಾರಲ್ಲ ಅದರಲ್ಲಿ ಏನಪ್ಪ ಅ ವೈಲ್ಡ್ ಬೋರ್ ಅಟ್ಟಸ್ ಅ ಟ್ರೀ ಟ್ರಂಕ್ ನೋಡೋಣ. ಅ ವೈಲ್ಡ್ ಬೋರ್ ಈ ಒಂದು ಪೇಜ್ ಮೇಲೆ ಚಿತ್ರವನ್ನು ನೋಡೋಣ. ನೋಡಿಲ್ಲಿ ಇದು ವೈಲ್ಡ್ ಬೋರ್, ದಿಸ್ ಈಸ್ ಅ ವೈಲ್ಡ್ ಬೋರ್. ಇಲ್ಲಿ ಮಾರ್ಕ್ ಮಾಡಿ ಅ ವೈಲ್ಡ್ ಬೋರ್ ಅಂತ ಲೇಖನ ಮಾಡಿರಿ ತಮ್ಮ ಪುಸ್ತಕದಲ್ಲಿ. ಅ ಫಾಕ್ಸ್ ಅಂತ ಲೇಖನ ಮಾಡಿರಿ, ಆ ಟ್ರೀ ಟ್ರಂಕ್ ಅಂತ ಲೇಖನ ಮಾಡಬಹುದು. ಇದಾದ ನಂತರ ನಾವೇನಪ್ಪ ಮುಂದಿನ ಪ್ರಶ್ನೆ ನೋಡೋಣ, ಮೂರನೇ ಪ್ರಶ್ನೆಯನ್ನ. ಲಿಸನ್ ಕೇರ್ಫುಲಿ ಅಂಡ್ ಆನ್ಸರ್ ದ ಕ್ವಶನ್ಸ್ ಓರಲಿ ಯೂಸಿಂಗ್ ಓನ್ಲಿ ಒನ್ ವರ್ಡ್ ಆರ್ ಫ್ರೇಸ್. ಪ್ರಶ್ನೆಯನ್ನು ಕೇಳಿ ಒಂದೇ ಶಬ್ದದಲ್ಲಿ ಉತ್ತರವನ್ನು ಲೇಖನ ಮಾಡೋದಿದೆ. ಒನ್ ಡೇ ಆ ವೈಲ್ಡ್ ಬೋರ್ ವಾಸ್ ಶಾರ್ಪಿಂಗ್ ಹಿಸ್ ಟಸ್ ಅಗೇನ್ಸ್ಟ್ ದ ಬಾರ್ಕ್ ಆಫ್ ಅ ಟ್ರೀ. ಅವರು ಆನ್ಸರ್ ಕೊಟ್ರೆ ಪ್ರಶ್ನೆ ಕೇಳಿ, ವಾಟ್ ವಾಸ್ ದ ಬೋರ್ ಡೂಯಿಂಗ್, ವಾಟ್ ವಾಸ್ ದ ಬೋರ್ ಡೂಯಿಂಗ್. ಉತ್ತರ ಇಲ್ಲದೇನು ಒನ್ ಡೇ ಇಲ್ಲಿ ನೋಡೋಣ. A wild boar was sharpening his tusks against the bark of a tree. So, ಇಲ್ಲಿ ಉತ್ತರ ಕೊಟ್ಟಿದ್ದಾರೆ. ಪ್ರಶ್ನೆಗೆ ಇದರಿಂದ ಉತ್ತರವನ್ನು ಲೇಖನ ಮಾಡಿದೆ. ಆದರೆ ಇಲ್ಲಿ ಏನಂತಾರೆ ಅವ್ರ ಕ್ವಶನ್ಸ್, ಓರಲ್ ಯೂಸಿಂಗ್ ಓನ್ಲಿ ಒನ್ ವರ್ಡ್ ಆರ್ ಫ್ರೇಸ್ ಅಂದರೆ, ವಾಟ್ ವಾಸ್ ದ ಬೋರ್ ಡೂಯಿಂಗ್, ಶಾರ್ಪ್ನಿಂಗ್ ಹಿಸ್ ಟಸ್ಕ್. ಇಷ್ಟೇ ಹೇಳು. ಈಗ ಹಿ ವಾಸ್ ಡೂಯಿಂಗ್ ಇಟ್ ಕೇರ್ಫುಲಿ, ಹೌ ವಾಸ್ ಹಿ ಡೂಯಿಂಗ್ ಇಟ್ ಕೇರ್ಫುಲಿ. ದೇರ್ ಲಿವ್ಡ್ ಅ ಫಾಕ್ಸ್ ಇನ್ ದ ಸೇಮ್ ಫಾರೆಸ್ಟ್. ಹೂ ಲಿವ್ಡ್ ಇನ್ ದ ಸೇಮ್ ಫಾರೆಸ್ಟ್? ಅ ಫಾಕ್ಸ್. ಈ ಪ್ರಕಾರ ಏನಪ್ಪ ಒಂದೇ ಶಬ್ದದಲ್ಲಿ ಅಥವಾ ಒಂದು ಕೆಲವು ಎರಡೇ ಶಬ್ದಗಳಲ್ಲಿ ಉತ್ತರ, ಇವೆಲ್ಲ ಶಬ್ದ ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಾವು ಲೇಖನ ಮಾಡಿ. ಇದಾದ ನಂತರ ನಾಲ್ಕನೇದು, ಮ್ಯಾಚ್ ದ ವರ್ಡ್ಸ್ ಫ್ರೇಸಸ್ ಇನ್ ಎ ಆ್ಯಂಡ್ ಬಿ ವಿತ್ ರೆಫರೆನ್ಸ್ ಟು ದ ಸ್ಟೋರಿ. ಈ ಸ್ಟೋರಿ ಸಂಬಂಧಪಟ್ಟಂತ ಎ ಮತ್ತು ಬಿ ದಲ್ಲಿ ಶಬ್ದವನ್ನು ಕೊಡಿದ್ರೆ ಅವುಗಳನ್ನು ನಾವು ಜಾಯಿನ್ ಮಾಡೋದಿದೆ, ಹೊಂದಿಸುವುದಿದೆ. ಲುಕ್ ಫಾರ್ ಅ ಚಾನ್ಸ್, ಮೇಕ್ ಫನ್ ಆಫ್ ಅದರ್ ಅನಿಮಲ್ಸ್, ಶಾರ್ಪನ್ ಟಸ್ಕ್, ಪೇ ಅಟೆನ್ಷನ್ ಟು ದ ಫಾಕ್ಸ್. ಈ ಪ್ರಕಾರ ಈ ಉತ್ತರ ನೋಡಿದ್ವಿ. ಈಗ ಐದನೇ ಪ್ರಶ್ನೆ ನೋಡೋಣ. ಇಲ್ಲಿ ಕೆಲವೊಂದೇನಪ್ಪ ಸ್ಟೋರಿಯಲ್ಲಿ ಬಂದಂತಹ ವಾಕ್ಯಗಳನ್ನು ಹೇಳಿದ್ದಾರೆ. ಈ ವಾಕ್ಯಗಳನ್ನು ಯಾರು ಹೇಳಿದ್ದಾರೆ, ಆ ಸ್ಟೋರಿಯಲ್ಲಿ ಯಾರ ಬಾಯಿಂದ ಈ ವಾಕ್ಯಗಳು ಬಂದಿವೆ ಎಂಬುದನ್ನು ತಮಗೆ ಗುರುತಿಸೋದಿದೆ. ಅಥವಾ ಬರ್ಬೋದು ಆ ಒಂದು ಪ್ರಾಣಿಯ ಒಂದು ಸ್ವಭಾವದಿಂದ ನಾನು ಗುರುತು ಮಾಡೋದಿದೆ. ಐ ಹ್ಯಾವ್ ಇನ್ವೈಟೆಡ್ ಸಮ್ ಫ್ರೆಂಡ್ಸ್ ಫಾರ್ ಅ ಪಾರ್ಟಿ ದಿಸ್ ಈವ್ನಿಂಗ್, ಐ ಮಸ್ಟ್ ಟೈಡಿ ಅಪ್ ದ ಹೌಸ್ ಬಿಫೋರ್ 4 PM. ನಾನಪ್ಪ ನನ್ನ ಗೆಳೆಯರನ್ನ ನಾನು ಪಾರ್ಟಿಗೆ ಹೇಳಿದ್ದೇನೆ, 4 ಗಂಟೆವರೆಗೆ ಏನಪ್ಪ ನಾನು ಮನೆಯನ್ನು ಸ್ವಚ್ಛಗೊಳಿಸಬಹುದು. ಇದು ಅಂದ ಯಾರು ಹೇಳ್ಬೋದು, ಇದೇನಪ್ಪ ಅ ವೈಲ್ಡ್ ಬೋರ್ ಹೇಳಿದಂತ ವಾಕ್ಯವಿದೆ. ಯಾಕಂದ್ರೆ ಅದಕ್ಕೆ ಯಾವಾಗಲೂ ಮುಂಜಾಗ್ರತೆ ಕ್ರಮವನ್ನು ತೆಗೆದುಕೊಳ್ಳುವಂತ ಕೆಲಸ ಇದೆ. ದೀಸ್ ಆಂಟ್ಸ್ ಆರ್ ಸೋ ಸ್ಟುಪಿಡ್ ಆಲ್ ದ ಟೈಮ್ ದೇ ಆರ್ ಬಿಸಿ ಕಲೆಕ್ಟಿಂಗ್ ಫುಡ್. ಈ ವಾಕ್ಯವನ್ನು ಯಾರು ಹೇಳ್ಬೋದು, ಫಾಕ್ಸ್ ಹೇಳುತ್ತೆ. ಯಾಕಂದ್ರೆ ಫಾಕ್ಸ್ ಯಾವಾಗಲೂ ಏನಪ್ಪ ಬೇರೆಯವ್ರ ಬಗ್ಗೆ ಮಾತನಾಡುವಂತ ಪ್ರಾಣಿ ಅಂದ್ರೆ ಸ್ವಲ್ಪ ಫಾಕ್ಸ್ ಹೇಳಿರ್ಬೋದು. ಈ ಪ್ರಕಾರ ಇವೆಲ್ಲ ಶಬ್ದಗಳ ಒಂದು ಲೇಖನ ಮಾಡಿರಿ, ಪ್ರಶ್ನೆಗಳಿಗೆ ಉತ್ತರವನ್ನು ಮಾಡಿರಿ. ಈಗ ಕ್ವಶನ್ ನಂಬರ್ 6 ನೋಡೋಣ. ಲರ್ನ್ ದ ಫಾಲೋಯಿಂಗ್ ಐಡಮ್ಸ್ ಅಬೌಟ್ ಅನಿಮಲ್ಸ್. ಕೆಲವು ಪ್ರಾಣಿಗಳ ಬಗ್ಗೆ ವರ್ಣನೆ ಕೊಡುವಂತ ಕೆಲವೊಂದು ಅಲಂಕಾರಿಕ ಶಬ್ದಗಳನ್ನು ಕೊಟ್ಟಿದ್ದಾರೆ. ಉದಾಹರಣೆಗಾಗಿ ಆಸ್ ಸ್ಲೈ ಆಸ್ ಅ ಫಾಕ್ಸ್, ನರಿಗೆ ವರ್ಣನೆ ಮಾಡುವಲ್ಲಿ ಸ್ಲೈ ಶಬ್ದವನ್ನು ಉಪಯೋಗ ಮಾಡಿದ್ದಾರೆ. ಆಸ್ ಸ್ಟಬೋರ್ನ್ ಆಸ್ ಅ ಮ್ಯೂಲ್, ಮ್ಯೂಲ್ ಇದಕ್ಕೆನಪ್ಪ ಸ್ಟಬೋರ್ನ್ ಅಂತ ಯೂಸ್ ಮಾಡಿದ್ದಾರೆ. ಆಸ್ ಬಿಸಿ ಆಸ್ ಅ ಬಿ, ಬಿ ಅಂದ್ರೆ ಏನಪ್ಪ ಜೇನೊಣ, ಜೇನೊಣ ಯಾವಾಗಲೂ ಬಿಸಿ ಇರುತ್ತೆ, ಅದಕ್ಕೆ ಆಸ್ ಬಿಸಿ ಆಸ್ ಅ ಬಿ, ಯಾವಾಗಲೂ ಬಿಸಿ ಇರುವಂತ ಜೇನೊಣ. ಆಸ್ ಬ್ರೇವ್ ಆಸ್ ಅ ಲಾಯನ್, ಲಾಯನ್ ಶೂರವೀರ ಲಾಯನ್ ಸಿಂಹ ಅಂತ ಈ ಪ್ರಕಾರ. ಇವುಗಳ ವಾಚನ ಮಾಡಿರಿ ಮತ್ತು ಲೇಖನ ಮಾಡಿರಿ. ಈ ಒಂದು ಕ್ವಶನ್ ನಂಬರ್ 7 ನೋಡೋಣ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲಿ ಕೆಲವು ಶಬ್ದಗಳು ಕೊಟ್ಟಿದ್ದಾರೆ, ಶಬ್ದಗಳ ಉಪಯೋಗ ಮಾಡಿ
ತಮಗೇನಪ್ಪ ಸಂಬಂಧಿಸಿದಂತಹ ಶಬ್ದಗಳ ಲೇಖನ ಮಾಡಬೇಕು. ಉದಾಹರಣೆಗಾಗಿ ನೋಡೋಣ, ಕೊಟ್ಟಿದ್ದಾರೆ ಶಾರ್ಪನ್. ಏನನ್ನು ಶಾರ್ಪ್ ಮಾಡಬಹುದು, ಯಾವುದನ್ನು ಶಾರ್ಪನ್ ಶಾರ್ಪ್ ಮಾಡಿ ಅಥವಾ ಶಾರ್ಪ್ ಸಂಬಂಧಪಟ್ಟ ಶಬ್ದಗಳು. ಸೀಸರ್, ಸೀಸರ್ ಅಂದ್ರೆ ಕತ್ತರಿ, ಶಾರ್ಪ್ ಇರುತ್ತದೆ. ಟಸ್ಕ್, ಟಸ್ಕ್ ಶಾರ್ಪ್ ಇರುತ್ತೆ. ನೈಫ್, ಚಾಕು ಶಾರ್ಪ್ ಇರುತ್ತದೆ. ಆ ಪೆನ್ಸಿಲ್, ಯುವರ್ ಮೈಂಡ್ ಆಲ್ಸೋ ಬಿ ಶಾರ್ಪ್ ಲೈಕ್ ದಿಸ್. ಫಾರ್ ಎಕ್ಸಾಂಪಲ್ ವಾಶ್, ವಾಶ್ ಲೇಖನ ಮಾಡಿದಾಗ ಇದ್ರ ಸುತ್ತಮುತ್ತ ಏನು ಸಂಬಂಧಪಡೋದು, ಏನು ಅದು ವಾಶ್ ವಿತ್ ವಾಟರ್ ಅ ಕ್ಲಾತ್ ಆರ್ ಕ್ಲಾತ್ ಅಂತ ಯೂಸ್ ಮಾಡ್ಬೋದು. ವಾಶ್ ಯುಟೆನ್ಸಿಲ್ಸ್, ವಾಷಿಂಗ್ ಟೈಲ್ಸ್, ಈ ಪ್ರಕಾರ ಬೇರೆ ಬೇರೆ ಶಬ್ದಗಳನ್ನು ಇಲ್ಲಿ ಲೇಖನ ಮಾಡ್ಬೋದು. ಉದಾಹರಣೆ ಇನ್ನೊಂದು ನಾವು ಥ್ರೋ, ಥ್ರೋ ಅ ಬಾಲ್, ಥ್ರೋ ಅ ಪೆನ್ಸಿಲ್, ಥ್ರೋ ಅರ್ ಎನಿ ಅದರ್ ವರ್ಡ್ಸ್ ಯು ಹ್ಯಾವ್ ಟು ಯೂಸ್ ಅಂಡ್ ಲೈಕ್ ರೈಟ್ ಲೈಕ್ ದಿಸ್. ಈ ಪ್ರಕಾರ ಏನಪ್ಪ ಇವೆಲ್ಲ ಶಬ್ದಗಳನ್ನು ಲೇಖನ ಮಾಡೋಣ. ಕೊನೆಯದಾಗಿ ಇಲ್ಲಿ ಕೆಲವೊಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ, ಅವುಗಳಿಗೆ ಪ್ರಶ್ನೆಗಳಿಗೆ ಸರಿಯಾದ ಕಾರಣವನ್ನು ಲೇಖನ ಮಾಡೋದಿದೆ. ಏನಂತ ನೋಡಿ, ವೈ ಆರ್ ಯು ರೀಡಿಂಗ್ ದಿ ಸ್ಟೋರಿ, ಈ ಒಂದು ಕಥೆನ ಯಾಕೆ ವಾಚನ್ ಮಾಡ್ತಿದ್ದಕ್ಕೆ ಡಿಫ್ರೆಂಟ್ ಆನ್ಸರ್ ತಮಗೆ ಮಾಡೋದಿದೆ. ವೈ ಆರ್ ರೀಡಿಂಗ್ ದಿ ಸ್ಟೋರಿ, ಫಾರ್ ಎಂಟರ್ಟೈನ್ಮೆಂಟ್, ಫಾರ್ ವಾಟ್ ಲರ್ನಿಂಗ್ ಇಂಗ್ಲಿಷ್ ಲೈಕ್ ದಿಸ್. ಯು ಹ್ಯಾವ್ ಟು ಆನ್ಸರ್ ದ ಕ್ವಶನ್ಸ್. ಮತ್ ಅಂಡ್ ಲಾಸ್ಟ್ ದ ಕ್ವಶನ್, ಲಾಸ್ಟ್ ಒನ್ ಇಸ್ ದ ಗಿವನ್ ಯುವರ್ ಸಿಚುವೇಶನ್, ಫೈವ್ ಕ್ವಶನ್ ಅಂಡ್ ಆನ್ಸರ್ಸ್. ರೀಡ್ ದ ಸಿಚುವೇಶನ್ ಅಂಡ್ ದ ಆನ್ಸರ್, ಗೆಸ್ ದ ಫೈವ್ ಕ್ವಶನ್ಸ್ ದಟ್ ಅಕ್ಷಯ್ ಆಸ್ಕ್. ಇದೇನಪ್ಪ ಅಮಿತ್ ಅಂಡ್ ಅಜಯ್ ಆರ್ ಫೈಟಿಂಗ್, ಒಂದು ಸಿಚುವೇಶನ್ ಇದೆ, ಅಮಿತ್ ಅಂಡ್ ಅಜಯ್ ಆರ್ ಫೈಟಿಂಗ್, ಫೈವ್ ಕ್ವಶನ್ ಅಕ್ಷಯ್ ಆಸ್ಕ್ ಫೈವ್ ಆನ್ಸರ್, ಹಿ ಟುಕ್ ಮೈ ಪೆನ್ಸಿಲ್ ಅಂಡ್ ಬ್ರೋಕ್ ಇಟ್. ಏನಪ್ಪ ಪ್ರಶ್ನೆ ಏನು ಕೇಳ್ಬೋದು, ವೈ ಅಮಿತ್ ಅಂಡ್ ಹೈಯರ್ ವೈ ಅಮಿತ್ ಅಂಡ್ ಅಜಯ್ ಆರ್ ಫೈಟಿಂಗ್, ಹಿ ಟುಕ್ ಮೈ ಅಮಿತ್ ಸೇಡ್ ಹಿ ಟುಕ್ ಮೈ ಪೆನ್ಸಿಲ್ ಅಂಡ್ ಬ್ರೋಕ್ ಇಟ್. ಲೈಕ್ ದಿಸ್ ಯು ಹ್ಯಾವ್ ಟು ಕಂಪ್ಲೀಟ್ ದಿಸ್ ಅವರ್ ಕನ್ವರ್ಸೇಷನ್. ಸೊ ಇಲ್ಲಿ ಈ ಒಂದು ಪ್ರಶ್ನೆ ಉತ್ತರಗಳ ಸೆಷನ್ ಮುಗಿಸೋಣ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ.